ಹಾಯ್ ಹಲೋ, ಇವತ್ತು ನನ್ನ ಜೊತೆ ನಿಮ್ಮೆಲ್ಲರನ್ನೂ ಹಾಸನ ಡಿಸ್ಟ್ರಿಕ್ಟ್ ಆಲೂರು ತಾಲೂಕು ಮರ್ಸು ವಿಲೇಜಲ್ಲಿ ಇರುವಂತಹ ವಿಜಯದುರ್ಗ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಸುಪ್ರಿಯ ಯೋಗೇಶ್ ಟಾಕ್ಸ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಸುಪ್ರಿಯಾ ಯೋಗೇಶ್. ಸೊ ಹಾಸನಿಂದ ಆಲೂರಿಗೆ 14 kilometers ಆಗುತ್ತೆ. ಆ್ಯಂಡ್ ಆಲೂರು ಬಸ್ ಸ್ಟ್ಯಾಂಡಿಂದ ಅಬೌಟ್ 3 kilometersಗೆ ವಿಜಯದುರ್ಗ ಕ್ಷೇತ್ರ ಸಿಗುತ್ತೆ. ಆ್ಯಂಡ್ ನಾವಿವಾಗ ಟೆಂಪಲ್ ಹತ್ರ ಬರ್ತಾ ಇದ್ದೀವಿ. ಸೊ ನಾನು ಈ ದೇವಾಲಯಕ್ಕೆ ಹೋದಂತಹ ಸಮಯ ಬಂದು ಅರೌಂಡ್ 11 AM ಇನ್ ದ ಮಾರ್ನಿಂಗ್. ಆ್ಯಂಡ್ ಸಖತ್ ಬಿಸಿಲಿತ್ತು, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ನೀವೇನಾದರೂ 8 to 9 o'clock ಟೈಮಲ್ಲಿ ಇಲ್ಲಿಗೆ ಬಂದರೆ ಇಲ್ಲಿನ ಲೊಕೇಶನ್, ದ ವ್ಯೂ ಆಫ್ ದ ಟೆಂಪಲ್ ಆ್ಯಂಡ್ ದ ವೆದರ್ ಎಲ್ಲ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ದ ಟೆಂಪಲ್ ಇಟ್ ಸೆಲ್ಫ್ ಇಸ್ ಇನ್ ಅ ಬ್ಯೂಟಿಫುಲ್ ಲೊಕೇಶನ್ ಅಂತಲೇ ಹೇಳ್ಬೋದು. ಸೊ ಮಲೆನಾಡಿನ ಸುಂದರ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಈ ಕ್ಷೇತ್ರ ಭಕ್ತಾದಿಗಳಿಗೆ ಆರಾಧನೆಯ ಹಾಗೂ ಪ್ರವಾಸಿಗರಿಗೆ ಆಕರ್ಷಣೀಯ ಸ್ಥಳವಾಗಿರೋದಂತೂ ಖಂಡಿತವಾಗ್ಲು ನಿಜ. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ದೇವಸ್ಥಾನದ ಎಂಟ್ರೆನ್ಸ್. ಸೊ ಈ ಎಂಟ್ರೆನ್ಸ್ನ ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ಪುಟ್ ಪುಟ್ಟ ಮಂಟಪಗಳಿದೆ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. 3 ಶತಮಾನಗಳ ಇತಿಹಾಸವುಳ್ಳ ಶ್ರೀ ಉರುಸಲಮ್ಮ ಮತ್ತು ಶ್ರೀ ಮತ್ಸಾಲಮ್ಮ ದೇವಿಯರ ಪುನರ್ಜೀವನಗೊಂಡ ವಿನೂತನ ದೇವಾಲಯವೇ ಇಲ್ಲಿನ ವಿಜಯದುರ್ಗ ಕ್ಷೇತ್ರವಾಗಿ ರೂಪುಗೊಂಡಿದೆ. ಸೊ ಈ ದೇವಸ್ಥಾನದ ಸುತ್ತಮುತ್ತ ತುಂಬ ದೊಡ್ಡ ದೊಡ್ಡ ಮರಗಳು, ತೆಂಗಿನ ಮರಗಳು, ಟೋಟಲಾಗಿ ಹೇಳಬೇಕಂದ್ರೆ ಒಂದೊಳ್ಳೆ ಹಸಿರು ಸಿರಿಗಳ ಮಧ್ಯೆ ಇದೆ ಈ ಟೆಂಪಲ್. ಆ್ಯಂಡ್ ಈ ದೇವಸ್ಥಾನದ ಹೊರ ಆವರಣ ತುಂಬ ದೊಡ್ಡದಾಗಿದೆ, ಇಲ್ಲಿ ಸುಮಾರು ಗಿಡಗಳನ್ನು ಕೂಡ ಹಾಕಿದ್ದಾರೆ. ಆ್ಯಂಡ್ ಈ ದೇವಸ್ಥಾನದ ಸುತ್ತಮುತ್ತ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಪುರುಷಾರ್ಥ ಯಾಗ ಮಂಟಪ. ಆ್ಯಂಡ್ ದೇವಸ್ಥಾನದ ಸುತ್ತಮುತ್ತ ತುಂಬ ಗಿಡಗಳನ್ನು ನೆಟ್ಟು ಬೆಳೆಸಿದ್ದಾರೆ, ಅದರಲ್ಲಿ ನಿಮಗೆ ಲಕ್ಷ್ಮಣ ಫಲನೂ ಕೂಡ ಕಾಣಸಿಗುತ್ತೆ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಪಾರಿಜಾತ ಗಿಡ ಮತ್ತು ಚಕ್ಕೋತ ಹಣ್ಣು. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ವಸತಿ ನಿಲಯ ಕೂಡ ಇದೆ. ಆ್ಯಂಡ್ ಇಲ್ಲಿನ ಮೇನ್ ಅಟ್ರಾಕ್ಷನ್ ಬಂದು ಇಲ್ಲಿನ ಬಾತುಕೋಳಿಗಳು ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನಾವು ಹೇಗೆ ಮಾತಾಡ್ತೀವಿ ಅದೇ ಥರ ಅದು ರಿಯಾಕ್ಟ್ ಮಾಡುತ್ತೆ, ಅದು ಇಲ್ಲಿನ ಸ್ಪೆಷಲ್. ಆ್ಯಂಡ್ ಒನ್ ಥಿಂಗ್ ನಾನಿಲ್ಲಿ ಫೀಲ್ ಮಾಡಿದ್ದು, ಈ ದೇವಸ್ಥಾನದ ಸುತ್ತಮುತ್ತ ತುಂಬ ಕಾಮ್ ಆ್ಯಂಡ್ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಆ್ಯಂಡ್ ಇದು ಬಂದು ಪುರುಷಾರ್ಥ ಯಾಗ ಮಂಟಪದ ಮುಂಭಾಗ. ಈ ಮಂಟಪದಲ್ಲಿ ಯಾಗ, ಹೋಮ ಈ ಥರ ಎಲ್ಲ ಮಾಡ್ತಾರೆ. ಆ್ಯಂಡ್ ಈ ಯಾಗ ಮಂಟಪದ ಎದುರಿಗೆ ನಂದಿ ವಿಗ್ರಹ ಕೂಡ ಇದೆ. ಆ್ಯಂಡ್ ಈ ಯಾಗಮಂಟಪ ಬಂದು ನೀರಿನ ಮಧ್ಯೆ ಇರುವಂತಹ ಯಾಗಮಂಟಪ. ಸೊ ಇಲ್ಲಿ ನೀವು ನೋಡ್ತಾ ಇರುವಂತಹ ಈ ಪ್ಲೇಸಲ್ಲಿ ಯಾವಾಗಲೂ ನೀರಿರುತ್ತೆ, ಬಟ್ ಇವಾಗ ಸ್ಟಾಪ್ ಮಾಡಿದ್ದಾರೆ. ಇದು ಕಲ್ಲಿನಿಂದ ಮಾಡಿರುವಂತಹ ನವಿಲು ವಿಗ್ರಹ. ಆ್ಯಂಡ್ ಯಾಗಮಂಟಪದ ಸುತ್ತಮುತ್ತ ದೇವಿಯ ವಿಗ್ರಹಗಳು ಕೂಡ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಕಲ್ಲಿನಿಂದ ಮಾಡಿರುವಂತಹ ಆಮೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ.
ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಬಾತುಕೋಳಿ. ಈ ಯಾಗ ಮಂಟಪದ ಎದುರಿಗೆ ಇರುವಂಥದ್ದೇ ಮೇನ್ ದೇವಸ್ಥಾನ. See how beautiful this temple. So ವಿಶೇಷ ವಾಸ್ತು ಹಾಗೂ ವಿಶಿಷ್ಟ ಶಿಲೆಗಳಿಂದ ಚೈತನ್ಯ ಪಡೆದು ದಿವ್ಯ ದೇಗುಲವಾಗಿ ವಿಜೃಂಭಿಸುತ್ತಿರುವಂತಹ ಉರುಸಲಮ್ಮ ಮತ್ತು ಶ್ರೀ ಮತ್ಸಾಲಮ್ಮ ದೇವಿಯವರ ದೇವಸ್ಥಾನ ಇದು. ಆ್ಯಂಡ್ ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಸಿಂಹಗಳನ್ನು ಕಲ್ಲಿನಿಂದ ಕೆತ್ತಿದ್ದಾರೆ, ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಇದು ಬಂದು ದೇವಸ್ಥಾನದ ಎಂಟ್ರೆನ್ಸ್, ಕೆಲವು ಮೆಟ್ಟಿಲುಗಳಿದೆ. ಆ್ಯಂಡ್ ದೇವಸ್ಥಾನದ ಸುತ್ತಮುತ್ತ ಕಂಪ್ಲೀಟ್ ಸೈಲೆಂಟ್, ಒಂದು ಶಾಂತತೆ, ಕಾಮ್ನೆಸ್, ಕಂಪ್ಲೀಟಾಗಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ಯಾನಿಟೈಸ್ ಆ್ಯಂಡ್ ಟೆಂಪರೇಚರ್ ಚೆಕ್ ಮಾಡಿ ಬಿಡ್ತಾರೆ. ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಸೇವಾ ಕೌಂಟರ್ ಕೂಡ ಇದೆ. ಆ್ಯಂಡ್ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ಶಾಂತಾನಂದ ಕ್ಷೇತ್ರ ಫಲ ದೇವರು ಕೂಡ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ದೇವಿಯ ವಾಹನ ಸಿಂಹ ದೇವಾಲಯದ ಮುಂಭಾಗದಲ್ಲೇ ಇದೆ. ಆ್ಯಂಡ್ ಕಲ್ಲಿನಿಂದ ಕೆತ್ತಿರುವಂತಹ ಆನೆಗಳು ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಆ್ಯಂಡ್ ಇದು ಬಂದು ದೇವಸ್ಥಾನದ ಒಳಭಾಗ, ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು. ಸೊ ರೆಡ್ ಆ್ಯಂಡ್ ಗೋಲ್ಡನ್ ಮಿಕ್ಸಲ್ಲಿದೆ ಮೇಲ್ಗಡೆ ಇರುವಂತಹ ಟಾಪ್, ದೇವಸ್ಥಾನದ ಟಾಪ್. ಆ್ಯಂಡ್ ಈ ದೇಗುಲದ ಮುಖ್ಯ ದೇವರು ಬಂದು ಉರುಸಲಮ್ಮ ಮತ್ತು ಶ್ರೀ ಮತ್ಸಾಲಮ್ಮ ದೇವಿಯವರು. ಆ್ಯಂಡ್ ಅವರ ಪಕ್ಕದಲ್ಲಿ ಮಹಾಗಣಪತಿ ಮತ್ತು ಶ್ರೀ ಆಂಜನೇಯ ದೇವರುಗಳ ಪುಟ್ಟ ಗುಡಿಗಳು ಕೂಡ ಇದೆ. ಆ್ಯಂಡ್ ಸಾಯಿಬಾಬಾ ದೇವರುಗಳ ದೊಡ್ಡ ಫೋಟೋ ಕೂಡ ಇದೆ. 2011ರಲ್ಲಿ ಶ್ರೀಧರ್ ರಾಜ್ ಅರಸರವರು ಇಲ್ಲಿನ ಸುಮಾರು 5 ಎಕರೆ ಪ್ರದೇಶದಲ್ಲಿ ಶಕ್ತಿ ಭಕ್ತಿ ದೇವರುಗಳ ಸಂಕೇತವಾದ ಶ್ರೀ ಉರುಸಲಮ್ಮ ಮತ್ತು ಶ್ರೀ ಮತ್ಸಾಲಮ್ಮ ದೇವಾಲಯವನ್ನು ನಿರ್ಮಿಸಿ ವಿಜಯದುರ್ಗ ಅನ್ನೋ ಹೆಸರನ್ನು ಇಟ್ಟು ಪ್ರವಾಸಿಗರಿಗೆ ಒಂದು ಯಾತ್ರಾ ಸ್ಥಳವಾಗಿ ಕೊಡುಗೆ ಕೊಟ್ಟಿದ್ದಾರೆ. ಆ್ಯಂಡ್ ದೇವಸ್ಥಾನದ ಒಳಭಾಗದಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ಲಕ್ಷ್ಮೀ ಸ್ತಂಭ ಮತ್ತು ವಿಜಯ ಸ್ತಂಭ ಅಂತ ಎರಡು ಸ್ತಂಭಗಳಿದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದರೆ ಈ ಸ್ತಂಭದಲ್ಲಿ ಭಕ್ತಾದಿಗಳು ತಮ್ಮ ಮನಸ್ಸಲ್ಲಿ ಇರುವಂತಹ ವಿಷಸ್ನ ಒಂದು ಕಾಗದದಲ್ಲಿ ಬರೆದು ಇಲ್ಲಿಗೆ ಕಟ್ತಾರೆ. ಸೊ ಆ ವಿಷಸ್ಸು ಸಕ್ಸಸ್ ಆದಮೇಲೆ ಅವರು ಏನಂತ ಅಂದ್ಕೊಂಡಿರ್ತಾರೆ ಆ ಹರಕೆನ ಇಲ್ಲಿ ತೀರಿಸ್ತಾರೆ. ಆ್ಯಂಡ್ ದೇವಸ್ಥಾನದ ಹೊರ ಆವರಣದಲ್ಲಿ ಕೂಡ ನಿಮಗೆ ದ್ವಿಶಕ್ತಿ ವೃಕ್ಷ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಶ್ರೀ ವೀರಭದ್ರ ಭೈರವ ಕ್ಷೇತ್ರಪಾಲ. ಅಂಡ್ ದಿಸ್ ಈಸ್ ಔಟರ್ ವ್ಯೂ ಆಫ್ ದ ಟೆಂಪಲ್. ಸೊ ಇಲ್ಲಿ ನಿಮಗೆ ವಾಟರ್ ಫೌಂಟೇನ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ನೀವೇನಾದರೂ ಹಾಸನ್ಗೆ ಬಂದರೆ ನಮ್ಮ ಹಾಲೂರಲ್ಲಿರುವಂತಹ ಈ ಬ್ಯೂಟಿಫುಲ್ ಪ್ಲೇಸ್ಗೆ ವಿಸಿಟ್ ಮಾಡೋದನ್ನು ಮಿಸ್ ಮಾಡಿಬಿಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಡೋಂಟ್ ಫೋರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.